क्लीन मार्ती दे मामा क्लीन आ हाँ बाढ़ा दिन आगे तला जिरले गिरले सेरे रचनता क्लीन मार्ती दे तुम्बा दिन आये लाई तो ये मनेक बंदा क्लीन मारी दलवा हो नुसे गुल गया कोन मर्त पड़े दे तर्तनी ಇವಳೇನು ಪತ್ತೆದಾರಿ ಕೆಲಸ ಮಾಡ್ತಾವಳೆ ಅನ್ನಿಸ್ತದ ಕಣ್ಲ ಪತ್ತೆದಾರಿ ಕೆಲಸ ಇವಳು ಆಡೋದ್ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಸುಮ್ ಸುಮ್ಕೆ ಸುಶೀಲ ನನ್ನ ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಬತ್ತಾಳೆ ಬೀರೋ ಕೈ ಹಾಕ್ತಾಳೆ ಇವಳಿಗೆ ಅವತ್ತು ಬಿಸಿ ಮುಡಿಸಿದ್ದು ಸಾಕಾಗಿಲ್ಲ ಅನ್ಸುತ್ತೆ ಯಾವುದಕ್ಕೂ ಇವಳ ಮ್ಯಾಗೆ ಒಂದು ಕಣ್ಣಿಟ್ಟಿರಬೇಕು सीधा मने कर कौन मनी मने ले कूद माता रहना प्रथा पिले लो कांड स्टाइल अपा सरिया नोडी पा बाहर ले ला हुड़की पा बाहर रुद्रांश से ती विचार सी पा अल्ले ला दुरी रुतर है और कार ही ले दिया माँ अदरे और आवर कांड स्टाइल हाँ कदरे और अल्ले रुतर अपा ने सरिया हुड़की पा प्लीज और ये लो हो गिरा ला इल्ल माँ कार इल्ल बिट्ट हो गिदारे सुत्ता मुत्ता इल्ल विचार स्ते यार बिट्ट हो गिदारे येल्ली हो गिदारे अंते यार को गोतिल लोते जन सरी फोन फोन तक अंकोलता नाने इन नाक आर कड़े विचार पोलिस पोलिस नानू इन भारत नोड़क बर्ती कड़े सिक्के
ನೋಡೋಣ, ನೀನ್ ಧೈರ್ಯವಾಗಿರು ಸ್ವಲ್ಪ. ಸರಿಪ್ಪ. ಖಂಡಿತ ಏನಾದರೂ ಒಂದು ವಸ್ತು ಸಿಕ್ಕಿರೋದು. ಆತ ಅಷ್ಟು ಮಗನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ, ಗುರ್ತ ಏನಾದರೂ ಒಂದು ಇಟ್ಕೊಂಡಿರಲ್ವಾ? ಒಂದು ಸ್ವಲ್ಪ ಹೊತ್ತು ಅತ್ತೆ ಮಾವ ಬರದೇ ಇದ್ದಿದ್ರೆ ಖಂಡಿತ ಸಿಕ್ಕಿರೋದು. ಮತ್ತೆ ಇಂಥ ಅವಕಾಶ ಸಿಗುತ್ತೋ ಇಲ್ವೋ? ಸತ್ಯನಾರಾಯಣ ರಾವ್ MBBS 26 ವರ್ಷದ ಹಿಂದೆ ಸಿಕ್ಕಿರೋ ಪ್ರಮಾಣ ಪತ್ರ. ಇಷ್ಟು ದಿನ ನನ್ನ ಕಣ್ಣಿಗೆ ಯಾಕೆ ಬೀಳಲಿಲ್ಲ? ಅವ್ರ ಸೈನ್ ಕೆಳಗಿನ ಡೇಟು 15/7/2013. ಹೇಗೆ ಸಾಧ್ಯ? ಮರಣ 1986 ಅಂತ ಇದೆ, ಸೈನ್ ಮಾತ್ರ 2013 ಅಂತಿದೆಯಲ್ಲ. ಇಲ್ಲ, ಇದರಲ್ಲೇನೋ ಇದೆ. ಒಂದಕ್ಕೊಂದು ತಾಳೆನೇ ಆಗ್ತಿಲ್ವಲ್ಲ, ಏನೋ ನಡೀತಾ ಇದೆ. ಏನದು? ಇದೆಲ್ಲ ನೋಡಿದ್ರೆ ಸುಶೀಲ್ ಕುಮಾರ್ ಅವ್ರ ಮಗ ಸತ್ಯ ಅಂತ. ಎಲ್ಲ ಆಮೇಲೆ ಹೇಳ್ತೀನಿ, ಹೇಳಿ ಹೇಳಿ ಅಂದ್ರೆ ನೀವು. ಹಳಿ ಅಂದ್ರೆ ಹೇಳಿ, ನಾನು ಹೇಳ್ತಾ ಇದ್ದೀರಲ್ಲ. ನನಗೆ ಯಾರು ಬೇಡ, ಅಪ್ಪ ಬೇಡ, ಅಮ್ಮ ಬೇಡ, ಹೋಗ್ಲಿ ಅವರಿಷ್ಟ, ನಾ ಬರಲ್ಲ. ಹಳಿ ಅಂದ್ರೆ ದಯವಿಟ್ಟು ಹಾಕನ್ಬೇಡಿ, ಹೇಳಿ ಮೇಲೆ ಹೇಳಿ ಹೇಳಿ, ನಾನು ಹೇಳ್ತಾ ಇದ್ರಲ್ಲ. ಹೇಳಿ
ಕೂತ್ಕೊಳ್ಳಿ, ಸತ್ಯಾರಿ ಕೂತ್ಕೊತಾರೆ. ಪರವಾಗಿಲ್ಲ, ಇಲ್ಲೇ ಕೂತ್ಕೊಳ್ಳಿ ಬಿಡಿ, ಕೂತ್ಕೊಳ್ಳಿ ನಾಗರಾಜ್ ಅವರೇ. ನೀವಿಬ್ರು ನೋಡ್ತಾ ಇದ್ರೆ ಹೀರೋ ವಿಲನ್ ನೋಡ್ದಂಗ ಆಯ್ತದೆ. ರಾಜ್ಕುಮಾರ್ ವಜ್ರಮುನಿ. ಯಾಕಪ್ಪ ನಿಮ್ಮ ಅಪ್ಪನ್ನ ವಿಲನ್ ಮಾಡ್ತಾ ಇದೀಯಾ? ನನಗೆ ಯಶೋಧೆ ದೇವಕಿ ಗಂಡ ರೂಪ ನೋಡ್ದಂಗ ಆಗುತ್ತೆ. ಅದ್ಯಾ ಸಾವಿತ್ರಿ, ಕೃಷ್ಣನ ಸಾಕ್ ತಾಯಿ ಯಶೋಧೆ, ನಿಜವಾದ ತಾಯಿ ದೇವಕಿ. ಈಗ ಇಂಥ ಬೇಡದೆ ಇರೋ ಮಾತುಗಳನ್ನ ಆಡೋದ್ ನಿಲ್ಸಿ ಸುಮ್ಮನೆ ಬಡ್ಸು. ಇಲ್ಲ ಅಪ್ಪಯ್ಯ, ನನ್ನ ತಟ್ಟೆ ನೀ ಇಟ್ಕೊಂಡಿದ್ಯಾ? ತಗೊಳಪ್ಪ ನೋಡಿ ಅಣ್ಣಾರೆ, ದಿನ ಇದಾಗೆ ಉಣ್ಬೇಕು ಇಲ್ಲಾಂದ್ರೆ ಅರ್ಗಾಕಿಲ್ಲ ಅಂತಾನೆ. ತಗೊಳ. ಸರಿ, ನಿನ್ ಜಾಗ ನಂಗೆ ಬಿಟ್ಕೊಡು. ಹ್ಞೂ, ರಿಜಿಸ್ಟ್ರು ಮಾಡ್ಕೊಟ್ಬಿಡ್ತೀನಿ. ಬೇಡ ಬಿಡು, ನಾ ಇಲ್ಲೇ ಕುಂತ್ಕೊಂತೀನಿ. ಲೇ ಮಗ ಬಾರ್ಲ, ಕೂತ್ಕೊಳ್ಳ. ನೀನ್ ಯಾಕೆ ಬಿಟ್ಕೊಟ್ಟೆ? ನೀವಿಲ್ದೆ ಇದ್ದಾಗ ಇಬ್ರು ಒಂದೇ ತಟ್ಟೆಯಾಗಿ ತಿಂತಾ ಇದ್ರು, ಇವಾಗ ನೋಡಿ. ನಾನು ಬಂದು ಬದಲಾಯ್ತೇನೋ, ಸಾರಿ ಸತ್ಯ. ಅಣ್ಣ ನೀವೆಲ್ಲ ಸಾರಿ ಗಿರಿ ಕೇಳ್ಬೇಡಿ, ನಮ್ ಗಲಾಟೆ ಇದ್ದಿದ್ದೇಯಾ? ಊಟ ಮಾಡಿ, ಬಡ್ಸು ಸಾವಿತ್ರಿ. ಮಚ್ಚೆನ ಇವ್ರು ನೋಡಿದ್ರೆ ಸತ್ಯನೇ ಇವ್ರ ಮಗ ಅಂತ ಅವ್ರಿಗೆ ಅನುಮಾನ ಬರಬಹುದು. ಆದ್ರೆ ಅವರ ಮಚ್ಚೆ ನೋಡೋ ಹಾಗೆ ಹೇಗ್ ಮಾಡೋದು? ಏನ್ ಸಾವಿತ್ರಿ ಕಾಣಕ್ಕಿಲ್ವಾ? ಊಟ ಕೂತಿರೋದು ನೀರ್ ಚರ್ಚೆಲ್ಲ ಗೊತ್ತಾಗಿಲ್ಲ. ಪರವಾಗಿಲ್ಲ ಬಿಡು, ನೀರ್ ತಾನೆ ಒಣಗತ್ತೆ. ಏನ್ ನೋಡ್ತಿದ್ಯಾ? ಹೋಗಿ ತೋಲ್ತಂಬ, ಹೋಗಿ ಕ್ಲೀನ್ ಮಾಡಿದನ. ಬಟ್ಟೆ ತಗೊಂಡು ಒರೆಸು ಸಾವಿತ್ರಿ. ಹೋಗು ಸಾವಿತ್ರಿ. ಅಪ್ಪ ಹೇಳಿಪ್ಪ, ಪ್ರತಾಪ್ ಹೇಳಿ, ಪ್ರತಾಪ್ ಹೇಳಿಪ್ಪ, ಏನಾಯ್ತು ಅವ್ರಿಗೆ ಅಂತ? ಇನ್ನೇನಾಗ್ಬೇಕಮ್ಮ, ಕಂಠ ಪೂರ್ತಿ ಕೊಡ್ತಿದ್ದಾರೆ, ಬಗ್ನೆ ತಪ್ಪು ಅಷ್ಟು ಕುಡಿದಿದ್ದಾರೆ. ಕುಡಿದು ರಸ್ತೆ ಬೈ ತೀರೋ ಆ ಮೋರಿ ಪಕ್ಕದಲ್ಲಿ ಬಿದ್ದಿತ್ತು, ಎತ್ತು ಮುಂದೆ. ಇದು ಕರ್ಮ ಬಾಕಿ ಇಲ್ಲಮ್ಮ ನನಗೆ, ಇದನ್ನು ಶುರು ಹಚ್ಕೊಂಡ್ಬಿಟ್ರೆ. ಅಳ್ಬಿಡಕ್ಕಿಲ್ಲ, ಸಮಾಧಾನ. ಕುಡಿಸ ಹಾಕ ಆಡಿಸ್ತಾ ಇದೆ, ಅವ್ರು ನಿದ್ದೆ ಮಾಡ್ತಾರೆ. ನೀನ್ ಮಧ್ಯ ಹೋಗ್ಬೇಡ. ಹೋಗ್ಬೇಡ ಅಂದ್ರೆ ಹೇಗಪ್ಪ? ಪಾಪ ಹಶು ಆಗಿರ್ಬೇಕು. ಕೇಳ್ತೀನಪ್ಪ ಒಂದ್ ಮಾತು. ಇವೂ ಬೇಡ, ಹೇಳಿ ಕೇಳು. ಕುಡ್ತಾನೆ ಹಾಕಪ್ಪ. ಈ ಕುಡಿದ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಏನ್ ಕತೆ ಏನು ಅಂತ ಅವ್ರಿಗೆ ಒಂದೂ ಗೊತ್ತಿರೋದಿಲ್ಲ. ಎದ್ದು ಮೇಲ್ಸರು ಹೋಗ್ತಾರೆ, ಯೋಚನೆ ಮಾಡ್ಬೇಡ.
ಅವ್ರು ನಿದ್ದೆ ಮಾಡ್ಲಿ ಬಿಟ್ಬಿಡು. ಸರ್ತಿ ಕೇಳ್ತೀನಮ್ಮ. ಬೇಡಮ್ಮ, ನಾನು ಹೇಳುದ್ ಕೇಳು. ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡು. ನೋಡು, ಕುಡ್ದಾಗ ಮಂಪರು ಬಂದಾಗ ಸ್ವಲ್ಪ ಹೊತ್ತು ಮಲ್ಕೊಡ್ತಾರೆ, ಮತ್ತೆ ಕಿರ್ಚಾಡ್ತಾರೆ, ಮತ್ತೆ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ಎದ್ಮೇಲೆ ಎಲ್ಲ ಮಾಮೂಲಾಗುತ್ತೆ. ನೀನು ಯೋಚನೆ ಮಾಡ್ಬಿಡ. ಏನಾಯ್ತು ಮಾಡ್ರೆ, ನೀವು ಬಂದ್ರೆ ನನ್ನ ಮಗನಿಗೊಂದು ದಾರಿ ಮಾಡ್ಕೊಟ್ಬಿಡ್ರಿ. ನಾನೇನು ಮಹಾ ಮಾಡಿದ್ದೀನಿ ನಾಗರಾಜ್ ಅವರೇ? ನೀವು ತೋರಿಸ್ತಾ ಇರೋ ಪ್ರೀತಿ ವಿಶ್ವಾಸದ ಮುಂದೆ ನಾನು ಮಾಡ್ತಿರೋದು ಬಹಳ ಕಡಿಮೆ. ಅವೆಲ್ಲ ನಿಮ್ ದೊಡ್ಡ ಗುಣ. ನನ್ನ ಮಗನ ಟ್ರಾವೆಲ್ಸು ಸಂತಾಗಿ ನಡೆಯುವಂತಹ ಆಶೀರ್ವಾದ ಮಾಡ್ಬಿಡಿ. ಖಂಡಿತ ನಡೆಯುತ್ತೆ. ನಿಷ್ಠೆಯಿಂದ ನಡೆಸ್ಕೊಂಡು ಹೋಗ್ತಾನೆ ನಿಮ್ಮ ಮಗ ಸತ್ಯ. ಓ ಪಸಂದಾಗಿ ನಡೆಸ್ತಾನೆ. ನಿಮ್ ಋಣ ನಾವು ಹೆಂಗ್ ತೀರಿಸ್ಬೇಕು ಗೊತ್ತಾಯ್ಕಿಲ್ಲ ಹೇಳಿ. ನಾನು ಉಪಕಾರ ಮಾಡ್ತಾ ಇದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ನಾಗರಾಜ್ ಅವರೇ. ಎಲ್ಲೋ ಒಂದ್ ಕಡೆ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ, ಜವಾಬ್ದಾರಿಯನ್ನ ಪೂರೈಸ್ತಾ ಇದ್ದೀನಿ ಅಂತ ಅನ್ನಿಸ್ತೀನಿ. ಇರಬಹುದು, ನಿಮ್ ಮಗನ ಭವಿಷ್ಯಕ್ಕೆ ನೀವು ಮಾಡಿದ್ದು ಕರ್ತವ್ಯನೇ ಇರಬೇಕು. ಇವ್ರ ಹತ್ರ ಮಗನ ಗುರ್ತಿಗೆ ಅಂತ ಏನಾದ್ರೂ ಇರಬೇಕು. ಕೇಳ್ತೀನಿ, ಅದನ್ನ ಅವ್ರು ಹೇಳಿದ್ರೆ ಸತ್ಯ ಅವ್ರ ಮಗನೇ ಅಂತ ನಿರೂಪಿಸಬಹುದು. ಕೇಳೇ ಬಿಡ್ತೀನಿ. ಕೊಡು ಅಣ್ಣ, ನಾನು ಹೋಗುದ್ ಬರ್ತೀನಿ. ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಕೇಳಿ. ನಿಮ್ ಮಗನ್ ಗುರ್ತಿಗೆ ಅಂತ ನಿಮ್ ಹತ್ರ ಏನೂ ಇಲ್ಲ ಅಂದ್ರೆ ಅವ್ರದ್ದು ಫೋಟೋ ಅಥವಾ ಅವ್ರನ್ನ ಹೇಗ್ ಕಂಡುಹಿಡಿತೀರಾ ಅಂತ? ಇದೆ. ಹೌದಾ? ಏನು ಏನವ್ವ, ಇದು ಇಲ್ಲೇ ಕೂತಿದ್ಯಾ? ಸತ್ತು ಹಿಂಗಂಟ್ ಕೂಡಕ್ಕಿಲ್ವಾ? ಸಾವಿತ್ರಿ, ಸಾವಿತ್ರಿ ಹೊಡ್ಕೊ ತಾವು ಹೋಗು ಅನ್ಕೊಂಡು ಹೋಗವ. ಅಣ್ಣಾರೆ, ಸಹನೆ ಗೊತ್ತಾಗೋಯ್ತು, 11 ಗಂಟೆ ಆಯ್ತೈತೆ, ಹೋಗಿ ಮನೆ ಕೊಳಿ. ಏನು ಸಾವಿತ್ರಿ 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 ಅಂತಿದ್ರಲ್ಲ, ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ಊಟ ಆದ್ಮೇಲೆ ಹಣ್ಣು ತಿಂದ ಅಭ್ಯಾಸ, ಅದಕ್ಕೆ ಕರ್ದಯಪ್ಪ. ತಗೊಳ್ಳಿ ಅಣ್ಣ, ಗುಡ್ ನೈಟ್. ರೀ, ಆದಷ್ಟು ಬೇಗ ಕೆಲಸ ಮುಗಿಸಿ ಬೇಗ ಬನ್ನಿ. ಸರಿ.